ಸೊ ಸದಾ ಸಾರಿಯಲ್ಲಿ ಮಿಂಚುತ್ತಾ ಇರೋರು ನೀವು ಈ ಸಿನಿಮಾದಲ್ಲೂ ಸಾರಿಯಲ್ಲೇ ಮಿಂಚಿದ್ದೀರಾ ಹೇಗೆ ಈ ಸಿನಿಮಾಲು ನಾನು ಸೀರೆಯಲ್ಲೇ ಇದು ಮಾಡಿರೋದು ಇದು ಒಂಥರ ಕೋಸ್ಟಲ್ ಏರಿಯಾ ಫಿಷರ್ಮೆನ್ ಫ್ಯಾಮಿಲಿಯಲ್ಲಿರುವಂತಹ ಒಂದು ಪಾತ್ರ ಮಾಡ್ತಿರೋದ್ರಿಂದ ಮೋಸ್ಟ್ ಆಫ್ ಇಟ್ ಸೀರೆನೇ ಹಾಕೊಂಡಿರೋದು ಅದ್ರ ಜೊತೆಗೆ ಏನು ಮೇಕಪ್ ಇಲ್ದೇನೆ ಮಾಡಿರೋಂತ ಸಿನಿಮಾ ಸೊ ಕಲ್ಜಿಗದಲ್ಲಿ ನಾಯಕನ ಹೆಂಡತಿ ಪಾತ್ರ ಅಂತ ಹೇಳಿದರೆ ನಿಮ್ಮ ಪಾತ್ರ ಹೆಂಗ್ ಸಾಗುತ್ತೆ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಯಾಕಂದರೆ ಸಾಮಾನ್ಯವಾಗಿ ಹೀರೋಯಿನ್ ಅಂದರೆ ಮರ ಸುತ್ತೋ ಕ್ಯಾರೆಕ್ಟರ್ಗಳಂತ ಇರುತ್ತೆ ಅದು ಬಿಟ್ಟು ಏನು ಮಾಡಿದ್ದೀರಾ ಓಕೆ ಹೆಂಡತಿಯಾಗಿ ಇರೋದಲ್ಲದೆ ಮೇಯ್ನಾಗಿ ಹೇಗೆ ತೋರಿಸಿದ್ದಾರೆ ಅಂತಂದರೆ ನನ್ನ ಮಾತು ಅರ್ಜುನ್ ಸರ್ಗೆ ಹೀರೋ ಸರ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದಕ್ಕೆ ತೋರಿಸಿದ್ದಾರೆ ನಾನು ತುಂಬ ಸೆಟ್ಟಿನಿಂದ ತುಂಬ ಏನಂತಾರೆ ಅವರು ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸಿಂದ ಡಿಸಿಷನ್ಸ್ ತೊಗೊಳ್ಳೋರು ಆಗಿ ಆಗಿರ್ತಾರೆ ಬಟ್ ನಾನು ಅದರಲ್ಲಿ ಸಿಕ್ಕಾಪಟ್ಟೆ ಸಿಟ್ಟಿನಿಂದ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋ ಥರ ಒಂದು ಕ್ಯಾರೆಕ್ಟರ್ ಥರ ಮಾಡಿದ್ದಾರೆ ಇದಿರಬೇಕಾದ್ರೆ ಇದ್ರ ಜೊತೆಗಿರಬೇಕಾದ್ರೆ ನನ್ನ ಗಂಡನಿಗೆ ಏನಾದರೂ ತೊಂದರೆ ಆಗ್ತಿದೆ ಕೆಲವರಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ನಾನು ಹೇಗೆ ಅದನ್ನು ಫೇಸ್ ಮಾಡಿ ಹ್ಯಾಂಡಲ್ ಮಾಡಿ ಅವರಿಗೆ ಅವರ ಜೊತೆಯಲ್ಲಿ ನಾನು ಅದನ್ನು ನಿಭಾಯಿಸ್ತೀನಿ ಅನ್ನೋದು ಒಂದು ಮೇನ್ ಪಾಯಿಂಟ್ ಆಫ್ ದ ಕ್ಯಾರೆಕ್ಟರ್ ಸಾಮಾನ್ಯವಾಗಿ ಕನ್ನಡದಲ್ಲಿ ನಿಮ್ಮನ್ನು ಆಯ್ಕೆ ಮಾಡೋದು ಇಲ್ಲಿ ಅವರು ಟ್ರೆಂಡ್ ನೋಡಿರ್ತಾರೆ ಬಟ್ ತುಳು ಚಿತ್ರರಂಗ ನಿಮ್ಮನ್ನು ಯಾವ ಥರ ಆಯ್ಕೆ ಮಾಡ್ತು ಯಾವ ಕಾರಣಕ್ಕೆ ಈ ಸಿನಿಮಾದಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂತ ನಾನು ಚೌಚೋಬಾತ್ ಮಾಡಬೇಕಾದ್ರೆ ಐ ಥಿಂಕ್ ಚೌಚೋಬಾತ್ ಟೀಮ್ ಅವರು ಸುಮನ್ ಸರಿಗೆ ಪರಿಚಯ ಇದ್ರು ಸೊ ಚೌಚೋಬಾತ್ ಟೀಮ್ ಕೂಡ ಮಂಗ್ಳೂರ್ ಬೇಸ್ಡ್ ಟೀಮ್ ಆಗೇ ಇತ್ತು ಸೊ ಹಾಗಾಗಿ ಅವರಿಗೆ ನನ್ನ ಕಾಂಟ್ಯಾಕ್ಟ್ ಹೋಗಿ ಅವ್ರು ನನ್ನ ಈ ಮೂವಿಗೆ ಆಯ್ಕೆ ಮಾಡಿದ್ರು ಈ ಸಿನಿಮಾದ ಬಗ್ಗೆ ಅಥವಾ ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಯಾಕಂದರೆ ಸೆಪ್ಟೆಂಬರ್ ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಪೋಸ್ಟರ್ ಅಲ್ಲಿ ನಾವು ನೋಡಿದ್ವಿ ಸೊ ನಿಮ್ಮ ಪಾತ್ರದ ಬಗ್ಗೆ ಅಥವಾ ಈ ಸಿನಿಮಾ ಕತೆ ಮೇಲೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನುವಂಥದ್ದು ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ತುಂಬಾ ಭಯ ಆಗ್ತಿತ್ತು ನನಗೆ ಯಾವ ಥರ ಈ ಕ್ಯಾರೆಕ್ಟರ್ನ ನಾನು ನಿಭಾಯಿಸ್ಲಿ ಅನ್ನೋದಕ್ಕೆ ಬಟ್ ಒನ್ಸ್ ಸ್ಟಾರ್ಟ್ ಆದಮೇಲಿಂದ ಒಂದೊಂದೇ ಸೀನ್ ಒಂದೊಂದೇ ಸೀನ್ ಆದಮೇಲಿಂದ ನನಗೂ ಚೂರು ಕಾನ್ಫಿಡೆನ್ಸ್ ಬೆಳೆಯೋಕ್ಕೆ ಶುರುವಾಯಿತು ಆಮೇಲಿಂದ ನಾನು ಡೈರೆಕ್ಟರ್ ಕೊಡ್ತಿದ್ದಿದ್ದು ಫೀಡ್ಬ್ಯಾಕು ಮತ್ತು ನಮ್ಮ ಸರೌಂಡಿಂಗ್ ಇದ್ದಿದ್ದ ಟೀಮ್ ಕೊಡ್ತಿದ್ದಿದ್ದು ಫೀಡ್ಬ್ಯಾಕ್ ಮೇಲೆ ನೋಡಿದಾಗ ನನಗೆ ಸ್ವಲ್ಪ ಓಕೆ ನಾನು ಚೆನ್ನಾಗಿ ಮಾಡಿರಬಹುದು ಅನ್ನೋ ಕಾನ್ಫಿಡೆನ್ಸ್ ಚೂರು ಮೂಡ್ಕೊಂಡಿದೆ ಬಟ್ ಅದಲ್ಲದೆ ನೀವೆಲ್ಲ ನೋಡಿದ್ಮೇಲೆ ನೀವೇನು ಹೇಳ್ತೀರಾ ಫೀಡ್ಬ್ಯಾಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಸದ್ಯಕ್ಕೆ ನೀವು ಟ್ರೆಂಡಲ್ಲಿರೋದು ಇನ್ಸ್ಟಾಗ್ರಾಮಲ್ಲಿ ಸೊ ಸಾರಿ ಕಾನ್ಸೆಪ್ಟಲ್ಲಿ ನೀವು ಟ್ರೆಂಡ್ ಆಗಿರೋದು ನಿಮ್ಮ ವೀಡಿಯೋಸ್ಗಳು ವೈರಲ್ ಆಗ್ತಿರೋದು ಈ ಕಾನ್ಸೆಪ್ಟ್ ನಾನು ಸಾರಿ ಉಟ್ಕೊಂಡ್ರೆ ಟ್ರೆಂಡ್ ಆಗ್ತೀನಿ ವೈರಲ್ ಆಗ್ತೀನಿ ಅನ್ನೋದು ಯಾಕೆ ಬಂತು ಅಂತ ನಾನು ಒಬ್ಬರು ಫೋಟೋಗ್ರಾಫರ್ ಜೊತೆಗೆ ಸುಮ್ಮನೆ ಟ್ರೈ ಅಷ್ಟೇ ರೆಟ್ರೋ ಇದರಲ್ಲಿ ಈ ಬೆಂಗಳೂರಲ್ಲಿ ಪಿಂಕ್ ಫ್ಲವರ್ಸ್ ಬಿಡತ್ತಲ್ಲ ಸೊ ಆ ಟೈಮಲ್ಲಿ ನಾವೊಂದು ರೆಟ್ರೋ ಕಾನ್ಸೆಪ್ಟಲ್ಲಿ ಶುರು ಮಾಡಿದ್ವಿ ಒಂದು ವೀಡಿಯೋ ಮಾಡಿದ್ವಿ ಅಷ್ಟೇ ಅದು ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಯಿತು ವೈರಲ್ ಆಯಿತು ಸೊ ಅದು ಆದಮೇಲಿಂದ ಇನ್ನೊಂದು ವೀಡಿಯೋ ಟ್ರೈ ಮಾಡಿದ್ವಿ ಹಾಗೆ ಹೋಗ್ತಾ ಹೋಗ್ತಾ ಅದು ಸೀರಿಯಲ್ಲೇ ಆಗ್ತಿದೆ ಎಲ್ಲ ನಿಮಗೆ ಬಂದಂಥ ಬೆಸ್ಟ್ ಕಮೆಂಟ್ಸ್ ಏನು ಆ ಟ್ರೆಡಿಷನಲ್ ಲು ಓಕೆ ನಾನು ಎಲ್ಲ ವೀಡಿಯೋಸಲ್ಲೂ ರೋಡ್ ಕ್ರಾಸ್ ಮಾಡೋದಾಗಲಿ ಯಾರಿಗಾದ್ರೂ ವೆಯ್ಟ್ ಮಾಡೋದಾಗಲಿ ಆ ಥರ ಮಾಡ್ತಿರ್ತೀನಿ ಸೊ ಜಾಸ್ತಿ ಕಾಮೆಂಟ್ಸ್ ಬಂದಿರೋದು ಅದೇ ಯಾರನ್ನ ನೋಡೋಕ್ಕೆ ಇಷ್ಟು ಓಡಾಡ್ತಿದ್ದೀರಾ ಎಲ್ಲಿ ಹೋಗ್ತಿದ್ದೀರಾ ಅಂತ ಇನ್ನ ಗೊತ್ತಾಗ್ತಿಲ್ಲ ಅನ್ನೋ ಥರದೇ ಕಾಮೆಂಟ್ಸ್ ಬರುತ್ತೆ ನೆಕ್ಸ್ಟ್ ವೀಡಿಯೋಸ್ಗಳು ಸೀರೆಯಲ್ಲೇ ಯಾವ ಥರ ಅದನ್ನು ಮಾಡರ್ನೈಸ್ ಮಾಡಿಕೊಂಡು ಮಾಡ್ತೀರಾ ಅಂತ ಹೇಳಿ ಮಾಡರ್ನೈಸ್ ಮಾಡೋದು ಚೂರು ಕಮ್ಮಿ ನನಗೆ ತುಂಬ ಕ್ಲೋಸ್ ಆಗಿರೋಂಥದ್ದು ರೆಟ್ರೋ ಹಳೆ ಕಾಲದ ಹಾಡುಗಳಾಗಿರ್ಬೋದು ಮತ್ತು ಕನ್ನಡ ತಮಿಳ್ ತೆಲುಗು ಯಾವುದೇ ಆಗಲಿ ತುಂಬ ಹಳೆ ಕಾಲದ ಹಾಡಿದರೆ ನಂಗೆ ತುಂಬ ಇಷ್ಟ ಸೊ ಸೀರೆಗೆ ನನಗೆ ಎಲ್ಲ ಸೀರೆಗೂ ಒಂದು ರೆಟ್ರೋ ಟಚ್ ಕೊಡ್ತೀನಿ ಅನ್ನೋ ಇದರಲ್ಲಿ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಬಟ್ ಅದು ಬಿಟ್ಟು ಮಾಡರ್ನೈಸ್ ಇದು ಮಾಡಬೇಕಂತಂದರೆ ಕೆಲವು ಸ್ಯಾರಿಗಳನ್ನ ಅದನ್ನು ಮಾಡಿದ್ದೀನಿ ಏನಾದರೂ ಟ್ರೆಂಡಿಂಗ್ ಸಾಂಗ್ ಇತ್ತು ಅಂತಂದರೆ ಅದಕ್ಕೆ ಮ್ಯಾಚ್ ಆಗಿರೋ ಸ್ಯಾರಿ ಉಟ್ಕೊಂಡು ಅದು ಮಾಡಿದ್ದೀನಿ ಓಕೆ ಆಲ್ ದಿ ಬೆಸ್ಟ್ ನೋಡಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಂತಹ ಸುಷ್ಮಿತಾ ಭಟ್ ಸದ್ಯಕ್ಕೆ ನಾಯಕಿಯಾಗಿ ಇದ್ದಾರೆ ಕಲ್ಜಿಗಾ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರದಲ್ಲಿ ಕೂಡ ಕಾಣಿಸಿಕೊಂಡಿದ್ದಾರೆ ಅವರ ಒಪಿನಿಯನ್ ಕೂಡ ಹೇಳ್ಕೊಂಡಿದ್ದಾರೆ ಕ್ಯಾಮೆರಾ ಪರ್ಸನ್ ರವಿ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು